ನಮಸ್ಕಾರ, ನನ್ನ ಹೆಸರು ರೇಖಾ ಗಂಧರ್. ನಾನು ಗದಗ್ ಡಿಸ್ಟಿಕ್ ಮುಂಡ್ರಿಗಿ ತಾಲೂಕ್ ದಂಬಳ ಗ್ರಾಮದಿಂದ ಬಂದಿದ್ದೀನಿ. ನನ್ನನ್ನ ಇಲ್ಲಿ NRLM ನವರು ಸಂಜೀವಿನಿ ಆಫೀಸಿಂದ ಕಳಿಸ್ಕೊಟ್ಟಿದ್ದಾರೆ. ನಾನು ಟೇಲರಿಂಗ್ ಮತ್ತೆ ಉಲ್ಲಾನ್ ತೋರಣಗಳು ಮತ್ತೆ ಬಾತುಕೋಳಿಗಳನ್ನ ಮತ್ತೆ ಗೊಂಬೆಗೆ ಡ್ರೆಸ್ ಮಾಡುವ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದೀನಿ, ವ್ಯಾಪಾರನ. ನಾನು ಉನ್ನತಿ ತರಬೇತಿಗೆ ಬಂದು ಇಲ್ಲಿ ವ್ಯಾಪಾರ ಹೇಗೆ ಮಾಡ್ಬೇಕು ಮತ್ತೆ ವ್ಯಾಪಾರದಲ್ಲಿ ಲಾಭವನ್ನ ಹೇಗೆ ಹೆಚ್ಚಳ ಮಾಡ್ಕೋಬೇಕು ಅನ್ನೋದನ್ನ ಕಲ್ತ್ಕೊಂಡಿದ್ದೀನಿ. ನನ್ನ ಇಲ್ಲಿ ಕಳಿಸಿಕೊಟ್ಟಂತ NRLM ಗೂ ಮತ್ತೆ ಉನ್ನತಿ ತರಬೇತಿ ಕೇಂದ್ರಕ್ಕೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಗಂಗಾ ಅಂತ ಹೇಳ್ಬಿಟ್ಟು ನಾನು ಬ್ಯೂಟಿಷಿಯನ್ ಕಲ್ತಿದ್ದೀನಿ. BA ಕೂಡ ಹೋಗ್ತಿದ್ದೀನಿ ಇವಾಗ. BA ಓದ್ಕೊಂತಾನ ಇವಾಗ ಮದುವೆ ಆರ್ಟ್ಸ್ಗೆಲ್ಲ ಹೋಗಿ ಮೇಕಪ್ ಮಾಡಿಕೊಂಡು ಬರ್ತಿದ್ದೀನಿ. ಮತ್ತು ಹಲವಾರು ಬಿಸ್ನೆಸ್ಗಳಿವೆ ನಮಗೂ. ಐರಿ ವರ್ಕ್ ಎಂಬ್ರಾಯ್ಡ್ರಿ ಮಾಡ್ತೀನಿ, ಎಂಬ್ರಾಯ್ಡ್ರಿ ಕ್ಲಾಸ್ ಹೇಳ್ಕೊಡ್ತೀವಿ, ಐರಿ ವರ್ಕ್ ಕ್ಲಾಸ್ ಕೂಡ ಹೇಳ್ಕೊಡ್ತೀನಿ. ಬೇರೆ ಹಳ್ಳಿಗಳಿಗೆ ಹೋಗಿ ಕ್ಲಾಸ್ ಹೇಳಿ ವಾಪಸ್ ರಿಟರ್ನ್ ಬರ್ತೀವಿ. ಆಮೇಲೆ ಹಲವಾರು ಸ್ಕಿಲ್ಸ್ಗಳು, ಉನ್ನತಿಗೆ ಬಂದ ಮೇಲೆ ಹಲವಾರು ಸ್ಕಿಲ್ಸ್ಗಳು ನನಗೆ ಹೇಳ್ಕೊಟ್ರು. ಮೇಡಮ್ ಕೂಡ ಚೆನ್ನಾಗಿ ಹೇಳ್ಕೊಟ್ರು. ನನಗೆ ಅಷ್ಟೇನು ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತಿದ್ದಿಲ್ಲ. ಮತ್ತೆ ಮಾರ್ಕೆಟ್ನಲ್ಲಿ ಹೋಗಿ ಹೇಗೆ ಮಾತಾಡೋದು, ಹೇಗೆ ಆದಾಯ ಹೆಂಗೆ ಮಾಡೋದು, ಖರ್ಚು ಹೆಂಗೆ ಮಾಡೋದು, ಅದೆಲ್ಲ ನನಗೆ ಗೊತ್ತಿದ್ದಿಲ್ಲ. ಇಲ್ಲಿ ಬಂದ ಮೇಲೆ ತುಂಬ ಇಂಪ್ರೂವ್ ಆಗಿದ್ದೀನಿ. NRLM ಗೂ ಉನ್ನತಿಗೂ ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳ. ತುರುವೇಕೆರೆ ತಾಲೂಕು ಮಾಯಸಂದ್ರ ಹೋಬಳಿ ತುಮಕೂರು ಜಿಲ್ಲೆ. ನಾವು ಒಡಂಗಟ್ಟ ಪಂಚಾಯತಿಯಿಂದ ಬಂದಿದ್ದೀವಿ. ನಮಗೆ NRLM ಇಂದ ಸಂಜೀವಿನಿ ಒಕ್ಕೂಟದಿಂದ ನಮಗೆ ಸ್ವಯೋದ್ಯೋಗ ಮಾಡೋಕ್ಕೆ ಅಂತ ಮಹಿಳೆಯರಿಗೆ ಅಂತ ಒಂದು ಇದನ್ನು ಕೊಟ್ಟಿದ್ರು. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದು ನಮ್ಮನ್ನ ಅಲ್ಲಿಂದ ಸರ್ರು ಇಲ್ಲಿಗೆ ಕಳಿಸಿದ್ದಾರೆ. ಇಲ್ಲಿಗೆ ಬಂದು ನಾವು ಹೆಚ್ಚಿನ ವಿಷಯಗಳನ್ನ ತಿಳ್ಕೊಂಡ್ವಿ. ಇಲ್ಲಿ ನಮ್ಗೇನು ಗೊತ್ತಿರ್ಲಿಲ್ಲ, ಒಂದಿನೂ ನಾವು ಕಂಪ್ಯೂಟರ್ ಮುಟ್ಟಿರ್ಲಿಲ್ಲ. ಅದ್ರ ಬಗ್ಗೆ ಎಲ್ಲ ನಮ್ಮ ಹೆಸರು ಮಾಡೋದು, ಹೆಸರು ಹಾಕೋದು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅದ್ರ ಲಾಭ ನಷ್ಟ ಆದಾಯ ಯಾವ ತರ ಮಾಡಿದ್ರೆ ನಮ್ಗೆ ಯಾವ ತರ ಉಳಿತಾಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ, ಹೆಚ್ಚಿನ ಮಾಹಿತಿನ ನಾವು ತಿಳ್ಕೊಂಡಿದೀವಿ. ಇನ್ನು ಮುಂದೆ ಹೆಚ್ಚಿನ ಮಾಹಿತಿಗಳು ನಮಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಂತ NRLM ಗೂ ಮತ್ತು ಉನ್ನತಿ ಸಂಸ್ಥೆಗೂ ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ಚಿಕ್ಕಮ್ಮ ಅಂದ್ಬಿಟ್ಟು ನಾವು ಕುಣಿಗಲ್ ತಾಲೂಕು ತುಮಕೂರು ಡಿಸ್ಟಿಕ್ ಇಂದ ಬಂದಿರೋದು. ಮತ್ತೆ ನಾನು ಚಿಪ್ಸು ಮತ್ತೆ ಖಾರ ಬೂಂದಿ ಸ್ವೀಟ್ಸು ಐಟಮ್ ಮಾಡ್ತಾ ಇದೀವಿ. ಮನೇಲೆ ಓನ್ ಬಿಸ್ನೆಸ್ ಮಾಡ್ತಾ ಇದ್ದೋ. ಮತ್ತೆ ಇವಾಗ ಇಲ್ಲಿ ಬಂದ್ಮೇಲೆ ಯಾವ ತರ ಬಂಡವಾಳ ಹಾಕೊಂಡು ಯಾವ ಮಟ್ಟಕ್ಕೆ ಹೋಗ್ಬೇಕು ನಾವು ಅನ್ನೋದು ಒಂದು ಉನ್ನತಿ ಬಂದ್ಮೇಲೆ ನಾವು ಕಲ್ತ್ಕೊಂಡ. ಮತ್ತೆ ಅದನ್ನ ನಾನು ನಮ್ಮ ಡಿಸ್ಟಿಕ್ ಹೋದ್ಮೇಲೆ ಯಾವ ತರ ಬಂಡವಾಳ ಎಷ್ಟು ಹಾಕೋಬೇಕು, ಯಾವ ಐಟಮ್ಗೆ ಏನೇನು ಇದು ಮಾಡ್ಕೋಬೇಕು ಅನ್ನೋದು ಎಲ್ಲ ಕಲ್ತ್ಕೊಂಡು ಇವಾಗ ಮತ್ತೆ ನಾವು ಹೋಗಿ ಅದೇ ಬಿಸ್ನೆಸ್ನ ಮತ್ತೆ ಇನ್ನೂ ಇಂಪ್ರೂವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮತ್ತೆ NRLM ಗೂ ಮತ್ತು ಉನ್ನತಿಗೂ ನನ್ನ ನಮಸ್ಕಾರಗಳು.